Hey guys, welcome to my channel. Veenas Vlogs in Kannada YouTube channel ಗೆ ನಿಮ್ಮ ಎಲ್ಲರಿಗೂ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ಏನು ತೋರಿಸಕ್ಕೆ ಹೊರಟಿದ್ದೀನಪ್ಪ ಅಂತಂದ್ರೆ ಡೆಕೋರೇಟಿವ್ ಸೈಡ್ ಡಾಲ್ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಳಸ್ಕೊಂಡು ನಮಗೆ ಬೇಕಾಗಿರುವಂತಹ ಟ್ರೆಡಿಷನಲ್ ಡಾಲ್ಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸಕ್ಕೆ ಹೊರಟಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬಳಸ್ಕೊಂಡು ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಪ್ಲ್ಯಾನ್ ಮಾಡಿದ್ದೀನಿ. ನಿಮಗೆಲ್ಲ ನನ್ನ ಪ್ಲ್ಯಾನ್ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಅಪ್ಡೇಟ್ಸ್ ನಿಮಗೆ ಮೊದಲು ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಮನೇಲಿರುವಂತಹ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ನಮಗೆ ಹಬ್ಬಕ್ಕೆ ಬೇಕಾಗಿರುವಂತಹ ಡೆಕೋರೇಟಿವ್ ಸೈಡ್ ಡಾಲ್ಸ್ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು. ಡೆಕೋರೇಟಿವ್ ಸೈಡ್ ಡಾಲ್ಸ್ ಮಾಡೋಕ್ಕೆ ನಾನು 5 ಲೀಟರ್ಸ್ ಒಂದು ಆಯಿಲ್ ಕ್ಯಾನ್ ತೊಗೊಂಡಿದ್ದೀನಿ, 1 ಲೀಟರ್ ಮಾಜಾ ಬಾಟಲ್ ತೊಗೊಂಡಿದ್ದೀನಿ, 1 ಲೀಟರ್ ಫಾಂಟಾ ಬಾಟಲ್ 1.5 ಲೀಟರ್ದು ತೊಗೊಂಡಿದ್ದೀನಿ. ಆಮೇಲೆ ನಾನು ಇದೇನಿತ್ತು ಹ್ಯಾಂಡಲ್ ಕೊಟ್ಟಿರ್ತಾರೆ ಬಾಟಲ್ಗೆ, ಅದರ ಅವಶ್ಯಕತೆ ಏನಿರೋದಿಲ್ಲ, ಹಾಗಾಗಿ ಅದನ್ನು ತೆಗೆದುಬಿಡ್ತಾ ಇದ್ದೀನಿ. ಇವಾಗ ಇದರಲ್ಲೂ ಕೂಡ ವ್ರ್ಯಾಪರ್ ಕೊಟ್ಟಿದ್ದಾರೆ, ಆ ವ್ರ್ಯಾಪರ್ನ ಅದನ್ನು ಕೂಡ ತೆಗಿತಾ ಇದ್ದೀನಿ. ಅದು ಕೂಡ ಏನು ಅವಶ್ಯಕತೆ ಇರೋದಿಲ್ಲ, ಹಾಗಾಗಿ ಅದನ್ನು ತಕ್ಕೊಂಡೆ. ಅದಾದಮೇಲೆ ಈ 5 ಲೀಟರ್ಸ್ ಆಯಿಲ್ ಕ್ಯಾನ್ದು ಕ್ಯಾಪ್ನ ತೊಗೊಂಡು ಈ ಮಾಜಾ ಬಾಟಲ್ನ ಕರೆಕ್ಟಾಗಿ ಸೆಂಟರಲ್ಲಿ ಇಟ್ಟು ಆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಕ್ಯಾಪ್ ಮೇಲೆ ಸೆಂಟರ್ಗೆ ಮಾಜಾ ಬಾಟಲ್ ಏನಿದೆ ಅದರ ಸೈಜ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಅದು ಮಾರ್ಕ್ ಮಾಡ್ಕೊಂಡ್ಮೇಲೆ ನಿಮಗೆ ಸ್ವಲ್ಪ ಕಾಣಲಿ ಅಂತೇಳಿ ಒಂಚೂರು ಡಾರ್ಕಾಗಿ ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಸೆಂಟರ್ಗೆ ಮಾಡಿಕೊಂಡ್ರೆ ಅವಾಗ ಕರೆಕ್ಟಾಗಿ ಫಿಟ್ ಆಗುತ್ತೆ. ಸೊ ಇದಾದಮೇಲೆ ನಂತರ ಒಂದು ಚಾಕು ಇತ್ತು, ಆ ಚಾಕುನ ತೊಗೊಂಡು ಆ ಮಾರ್ಕ್ ಏನಿದೆಯೋ ಆ ಮಾರ್ಕ್ ಒಳಗಡೆ ಕಟ್ ಮಾಡ್ಕೋಬೇಕು. ಆ ಮಾರ್ಕಿಂದ ಔಟ್ಸೈಡ್ ಹೋಗಬಾರ್ದು, ಆ ಮಾರ್ಕ್ ಏನಿದೆ ನೋಡಿ ಅದ್ರ ಒಳಗಡೆ ಕಟ್ ಮಾಡಿ ಅದನ್ನು ತೆಗೆದುಬಿಡ್ಬೇಕು. ಸೊ ಅದಾದಮೇಲೆ ಇಲ್ಲೊಂದು ಹೋಲ್ ಆಯಿತು. ಇವಾಗ ಈ ಹೋಲಲ್ಲಿ ನಾವು ಮಾಜಾ ಬಾಟಲ್ ಏನಿತ್ತು ಆ ಬಾಟಲ್ ಒಳಗಡೆ ಇದನ್ನು ಕರೆಕ್ಟಾಗಿ ಫಿಟ್ ಮಾಡಿಬಿಡ್ಬೇಕು. ಫಿಟ್ ಆದಮೇಲೆ ಇದು ಹೋಗಿ ಗಟ್ಟಿಯಾಗಿ ಫಿಕ್ಸ್ ಆಗುತ್ತೆ. ಸೊ ಗಟ್ಟಿಯಾಗಿ ಫಿಕ್ಸ್ ಆದಮೇಲೆ ಆ ಬಾಟಲ್ದು ಕ್ಯಾಪ್ ಏನಿತ್ತು ನೋಡಿ ಆ ಕ್ಯಾಪ್ನ ರಿಟರ್ನ್ ಹಾಗೆ ಹಾಕ್ಬಿಡ್ಬೇಕು. ಅದು ಕೂಡ ಹಾಕ್ಬಿಟ್ರೆ ಇದೊಂಥರ ಥ್ರೆಡ್ ಥರ ವರ್ಕ್ ಆಗುತ್ತೆ. ಅದು ಇದು ಎರಡು ಒಂಥರ ಹೋಲ್ಡರ್ ಥರ ವರ್ಕ್ ಆಗುತ್ತೆ. ಇದು ಕರೆಕ್ಟಾಗಿ ಹೋಲ್ಡ್ ಮಾಡ್ಕೊಳ್ಳುತ್ತೆ, ಕೆಳಗಡೆ ಇರೋ ಬಾಟ್ಲು ಮೇಲ್ಗಡೆಯಿಂದ ಇರೋ ಬಾಟಲ್ನ ಜಾಯಿನ್ ಮಾಡೋಕ್ಕೆ ಇದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ನೋಡಿ ಇವಾಗ ಈ ಬಾಟಲ್ನ ಇದರೊಳಗಡೆ ಹಾಕಿ ಫಿಕ್ಸ್ ಮಾಡಿಬಿಟ್ರೆ ಗಟ್ಟಿಯಾಗಿ ಫಿಕ್ಸ್ ಆಯಿತು. ಇದು ತುಂಬ ಚೆನ್ನಾಗಿ ಡಾಲ್ ಮಾಡೋಕ್ಕೆ ಸ್ಟ್ರಕ್ಚರ್ ಚೆನ್ನಾಗಿ ಬರುತ್ತೆ. ಈಗ ಫಾಂಟಾ ಬಾಟಲ್ದು ಕೂಡ ಹಾಗೆ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ವ್ರ್ಯಾಪರ್ ತೆಗೆದುಬಿಟ್ಟು ಈ ಕೆಳಗಡೆ ಏನಿರುತ್ತೆ ನೋಡಿ ಮಾರ್ಕ್ ಅವರೇ ಕೊಟ್ಟಿರ್ತಾರೆ, ಅದು ಒಂದು ಚಿಕ್ಕ ಹೋಲ್ ಮಾಡಿ ಆಮೇಲೆ ಸಿಜರ್ಸಲ್ಲಿ ಕೂಡ ತೆಗಿಬೋದು. ಇದು ತುಂಬ ತೆಳುವಾಗಿರುತ್ತೆ, ಎಲ್ಲ ವಾಟರ್ ಬಾಟಲ್ಗಳು ಜ್ಯೂಸ್ ಬಾಟಲ್ಗಳು ಇವೆಲ್ಲ ಏನು ತುಂಬ ಹಾರ್ಡ್ ಇರಲ್ಲ, ಸಾಫ್ಟ್ ಆಗಿರೋದ್ರಿಂದ ನಾವು ಕತ್ತರಿಯಲ್ಲಿನೇ ಕಟ್ ಮಾಡ್ಕೊಳ್ಬೋದು. ಇದು ಕೂಡ ಅಷ್ಟೇ, ಒಂದು ಚಿಕ್ಕದಾಗಿ ನಮಗೆ ಹೋಲ್ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಕಟ್ ಮಾಡಿ ತೆಗ್ದು ಆದಮೇಲೆ ಈ ಬಾಟಲ್ ಏನಿತ್ತು ನೋಡಿ ಅದು, ಅದಕ್ಕೆ ಈ ಫಾಂಟಾ ಬಾಟಲ್ ನೋಡಿ, ಈ ಫಾಂಟಾ ಬಾಟಲ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದು 6 ಇಂಚಸ್ ಇದೆ. ನೀವು ಮುಂಚೆ ಬೇಕಂದ್ರೆ ಮಾರ್ಕ್ ಮಾಡ್ಕೋಬೋದು, ಆಮೇಲೆ ಬೇಕಾದ್ರೆ ಮಾರ್ಕ್ ಮಾಡ್ಬೋದು. ಆದಮೇಲೆ ಅದನ್ನು ಸೈಡ್ಗೆ ಇಟ್ಬಿಡ್ಬೇಕು. ಅದಾದಮೇಲೆ ಈ ಕೆಳಗಡೆ ಬೇಸು ಸ್ಟ್ರಾಂಗಾಗಿ ನಿಲ್ಲಬೇಕು ಅಂತಂದರೆ, ನಮಗೆ ಡಾಲ್ ಮಾಡಿದಾಗ ಅದು ಸೈಡಿಗೆ ಬಿದ್ದೋಗಬಾರ್ದು ಅಂತ ಅಂದರೆ, ನಾವು ಕೆಳಗಡೆ ಬೇಸು ಸ್ಟ್ರಾಂಗ್ ಆಗಿರಬೇಕು. ಕೆಳಗಡೆ ಬೇಸ್ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ನಾವು ಈ ಬಾಟಲ್ ಒಳಗಡೆ ಏನಾದರೂ ತುಂಬಿಸ್ಬೇಕು, ಸ್ವಲ್ಪ ಗಟ್ಟಿಯಾಗಿರುವಂಥದ್ದು.
ಹಾಗಾಗಿ ನಾನು ಇಲ್ಲಿ ನನ್ನ ಹತ್ರ ಗೋಲಿಗಳಿತ್ತು, ಹಾಗಾಗಿ ಗೋಲಿ ತುಂಬಿಸ್ತಾ ಇದ್ದೀನಿ. ಇದಿಲ್ಲ ಅಂತಂದರೆ ನೀವು ಕಲ್ಲುಗಳನ್ನು ಕೂಡ ತುಂಬಿಸ್ಬಹುದು. ಒಂದು ಕಾಲು ಭಾಗದಷ್ಟು ಗೋಲಿಗಳನ್ನು ತುಂಬಿಸಿದ್ದೀನಿ ಇದರಲ್ಲಿ. ಅದಾದಮೇಲೆ ಮಾಜಾ ಅಷ್ಟು ಎಂಥದ್ದು ಇದು ಫಾಂಟಾ ಬಾಟಲ್ ಕಟ್ ಮಾಡಿದ್ದು ಕೂಡ ಹಾಕಿದ್ದೀನಿ. ಅದಾದಮೇಲೆ ಈ ಮಾಜಾ ಬಾಟಲ್ನ ಕರೆಕ್ಟಾಗಿ ಫಿಕ್ಸ್ ಮಾಡಿದ್ರೆ ನೋಡಿ ಗಟ್ಟಿಯಾಗಿ ಫಿಟ್ಟಾಗಿ ಫಿಕ್ಸ್ ಆಯಿತು. ನಾವು ಎಷ್ಟು ಮೇಲೆ ಎತ್ತಿದ್ರು ಕೆಳಗೆ ಇಳಿಸಿದ್ರು ಅದೇನು ನಾವು ಹೆಂಗೆ ಹಳ್ಳಾಡ್ಸಿದ್ರು ಅದೇನು ಬಿದೋಗಲ್ಲ, ಯಾಕಂದರೆ ಅದು ಹೋಲ್ಡರ್ ಥರ ಕ್ಯಾಪ್ಗಳೆರಡು ಹೋಲ್ಡ್ ಆಗಿದೆ. ಕೆಳಗಡೆ ಇರೋ 5 ಲೀಟ್ರದ್ದು ಆಯಿಲ್ ಕ್ಯಾನ್ದು ಕ್ಯಾಪು ಹೋಲ್ಡ್ ಮಾಡಿದೆ ಮೇಲ್ಗಡೆ ಇರೋ ಮಾಜಾ ಬಾಟಲ್ನ. ಸೊ ಇವಾಗ ಏನಾಗುತ್ತೆ ಅಂದರೆ ಕೆಳಗಡೆ ಇರೋದು ಲೋವರ್ ಪಾರ್ಟ್ ಆಗೋಗುತ್ತೆ, ಇದು ಸೆಂಟರ್ ಪಾರ್ಟ್, ಇದು ಅಪ್ಪರ್ ಪಾರ್ಟ್. ಹಾಗಾಗಿ 3 ಪಾರ್ಟಾಗಿ ಸ್ಟ್ರಕ್ಚರ್ ವರ್ಕ್ ಆಗ್ತಾ ಇದೆ ಇವಾಗ. ಸೊ ಇದಾದಮೇಲೆ ನಾವು ಕೈ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡಿದ್ದೀನಿ ಅಂದರೆ ಒಂದು ಫ್ಲ್ಯಾಟ್ ಆಗಿರೋದು ರಿಪೀಸ್ ಪಟ್ಟಿ ತೊಗೊಂಡಿದ್ದೀನಿ. ಇದೆಲ್ಲ ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ ನಿಮಗೆ ರಿಪೀಸ್ ಪಟ್ಟಿ. ಸೊ ಇದನ್ನೇನು ಮಾಡಿದ್ದೀನಿ, ನಾನು 11 ಇಂಚಸ್ ತೊಗೊಂಡಿದ್ದೀನಿ. ಈ 11 ಇಂಚಸ್ನ ತೊಗೊಂಡಿರೋದನ್ನ ಮಾರ್ಕ್ ಮಾಡಿಕೊಂಡು ಆಕ್ಸಫೇರಿ ಫ್ರೇಮಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಫ್ಲ್ಯಾಟ್ ಆಗಿರೋದು ತೊಗೊಂಡ್ರೆ ನಮಗೆ ಈಸಿ ಆಗುತ್ತೆ. ಈ ಫ್ಲ್ಯಾಟ್ ಆಗಿರೋದನ್ನು ತೊಗೊಂಡು ಇವಾಗ ಇದನ್ನು ಶೋಲ್ಡರ್ ಆಗೋ ರೀತಿ ಮಾಡಿರೋಣ. ಇದನ್ನು ಏನು ಮಾಡೋದು ಅಂತಂದರೆ ಇವಾಗ ಈ ಫಾಂಟಾ ಬಾಟಲ್ ಮೇಲ್ಭಾಗ ಮಾಜಾ ಬಾಟಲ್ ಏನಿದೆ ನೋಡಿ, ಆ ಬಾಟಲ್ ಹತ್ರ ಚಿಕ್ಕದಾಗಿ ಹೋಲ್ ಮಾಡ್ತಾ ಇದ್ದೀನಿ. ಹೋಲ್ ಮಾಡಿ ಈ ಕಡ್ಡಿ ಹಾಕೋಕ್ಕೆ ಜಾಗ ಮಾಡಿದ್ದೀನಿ. ಇದನ್ನು ಫ್ಲ್ಯಾಟ್ ಆಗಿರೋದ್ರಿಂದ ಈಸಿಯಾಗಿ ಒಳಗಡೆ ತೂರಿಸ್ಬೋದು. ಸೊ ಅದಾದಮೇಲೆ ಇದ್ಲು ಕೂಡ ಅಷ್ಟೇ, ಆ ಕಡೆ ಸೈಡಿಂದ ಬಂದಮೇಲೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ನಾವು ಕರೆಕ್ಟಾಗಿ ಸ್ಟ್ರೈಟಾಗಿ ಇದಕ್ಕೂ ಕೂಡ ಈ ಕಡೆ ಒಂದು ಹೋಲ್ ಮಾಡಿ ಅದರಿಂದ ಎಂಥದ್ದು ಚಾಕುವಿಂದ ಹೋಲ್ ಮಾಡಿ ಇದನ್ನು ಕೂಡ ಕರೆಕ್ಟಾಗಿ ಫಿಟ್ ಮಾಡಿದ್ದೀನಿ. ಅದಾಗಿ ಆದಮೇಲೆ ಈ ಥರ ಹ್ಯಾಂಡ್ಸ್ ನಿಮಗೆ ಎಲ್ಲ ವರಮಹಾಲಕ್ಷ್ಮಿ ಹಬ್ಬದ ಸೀಸನಲ್ಲಿ ಎಲ್ಲ ಬಳೆ ಶಾಪ್ಗಳಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಇದನ್ನು ನೀವು ತೊಗೊಂಡು ಇದನ್ನು ಸ್ವಲ್ಪ ಆರ್ಡ್ರ್ ಮಾಡ್ಕೋಬೇಕಾಗತ್ತೆ. ಏನು ಮಾಡಬೇಕಂದ್ರೆ ಅದು ಸೆಕೆಂಡ್ ಸೈಜ್ ತೊಗೊಂಡಿದ್ದೀನಿ, ಇದನ್ನು 2ನೇ ನಂಬರ್ದು ಕೈ ತೊಗೊಂಡಿದ್ದೀನಿ ನಾನು. ಇದರಲ್ಲಿ 5 ಸೈಜಸ್ ಬರುತ್ತೆ ಹ್ಯಾಂಡ್ಸಲ್ಲಿ, ನಾನು ನಂಬರ್ 2 ಸೈಜ್ದು ತೊಗೊಂಡಿದ್ದೀನಿ. ಗೊಂಬೆ ಆಗಿರೋದ್ರಿಂದ ಚಿಕ್ಕದಾಗಾದರೆ ಸಾಕು ಅಂತ 2 ಸೈಜ್ ತೊಗೊಂಡಿದ್ದೀನಿ. ಸೈಜ್ ತೊಗೊಂಡು ಒಂಚೂರು ಕಿತ್ಬಿಟ್ಟು ಸ್ಟ್ರೈಟ್ ಅಭಯ ಹಸ್ತ ವರದ ಹಸ್ತ ಏನಿರುತ್ತೆ ನೋಡಿ, ಅದನ್ನು ತೆಗೆದ್ಬಿಟ್ಟು ಫ್ಲ್ಯಾಟ್ ಆಗಿ ಹೊಲಿತಾ ಇದ್ದೀನಿ ಎರಡೂ. ಒಂಚೂರು ಇದನ್ನೆಲ್ಲ ಮಾಡೋಕ್ಕೆ ಟೈಮು ಪೇಷನ್ಸ್ ಎಲ್ಲ ಬೇಕಾಗುತ್ತೆ. ನಿಮ್ಗೆ ಯಾವ ಥರ ಸಂಡೇಸ್ ಫ್ರೀ ಇರೋ ಟೈಮಲ್ಲಿ ಈ ಥರ ಆಲ್ಟ್ರ್ ಮಾಡಿಕೊಂಡು ಇದನ್ನೆಲ್ಲ ಈ ಡಾಲ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ತುಂಬ ಈಸಿ ಆಗುತ್ತೆ. ಮತ್ತು ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿರುವಂತಹ ಡಾಲ್ನ ಅಲ್ಲಿ ಇಲ್ಲಿ ಅಂಗಡಿಯಿಂದ ತರಬೇಕು ಅನ್ನೋದಕ್ಕಿಂತ ನಾವೇ ಮಾಡಿದ್ರೆ ನಾವೇ ಮಾಡಿದ್ದೀವಿ ಅನ್ನೋದು ಕೂಡ ಇರುತ್ತೆ. ಸೊ ಎರಡೂ ಕೈಗಳನ್ನು ಈ ಥರ ಫ್ಲ್ಯಾಟಾಗಿ ಹೊಲಿದ್ದೀನಿ. ಅಭಯ ಹಸ್ತ ವರದ ಹಸ್ತ ಇದ್ದಿದ್ದನ್ನು ತೆಗೆದು ಸ್ಟ್ರೈಟಾಗಿ ಹೊಲಿದ್ದೀನಿ. ಸ್ಟ್ರೈಟಾಗಿ ಹೊಲಿದ್ಬಿಟ್ಟು ಅದರಲ್ಲಿದ್ದಿದ್ದನ್ನು ಆ ಬಾಟಲಲ್ಲಿ ಆ ಕಡ್ಡಿ ಏನು ಫಿಕ್ಸ್ ಮಾಡಿದ್ವಿ ಆ ಕಡ್ಡಿಗೆ ಈ ಕೈಗಳು ಏನು ಮಾಡ್ಕೊಂಡಿದ್ದೀವಿ ನೋಡಿ, ಇವಾಗ ಆ ಕೈಗಳನ್ನು ಎರಡೂ ಕೂಡ ಸೂಜಿ ದಾರದಿಂದ ಗಟ್ಟಿಯಾಗಿ ಹೊಲ್ಕೊತಾ ಇದ್ದೀನಿ. ಸೊ ಗಟ್ಟಿಯಾಗಿ ಹೊಲ್ಕೊಂಡಾದಮೇಲೆ ಶೋಲ್ಡರ್ ಆಯಿತು, ಶೋಲ್ಡ್ರಿಗೆ ಹ್ಯಾಂಡ್ಸ್ ರೆಡಿ ಆಯಿತು. ಇವಾಗ ನಾನು ಈ ಥರದ್ದು ಸ್ಪಾಂಜ್ ತೊಗೊಂಡಿದ್ದೀನಿ, ಇದು ಫ್ಲ್ಯಾಟ್ ಆಗಿರೋ ಸ್ಪಾಂಜ್ ಸಿಗುತ್ತೆ. ಇದು ನನಗೆ ಒಂದು ಸಾರಿಯಲ್ಲಿ ಬಂದಿತ್ತು, ಆದರೆ ನಿಮಗೆ ಈ ಥರ ಸ್ಪಾಂಜ್ ಸಿಗಲಿಲ್ಲ ಅಂದರೆ ಒಂದು ಬ್ಲೌಸ್ ಪೀಸ್ ಕೂಡ ಹಾಕ್ಬೋದು. ಈ ಥರ ಒಂದು ಬ್ಲೌಸ್ ಪೀಸ್ ಹಾಕಿ ಇದು ಯಾಕೆ ಈ ಥರ ಹಾಕ್ತಾ ಇದ್ದೀನಿ ಅಂದರೆ, ನಾವೇನೇ ಜುವೆಲ್ಸ್ ಹಾಕಿದ್ರೆ ಆ ಜುವೆಲ್ಸ್ ಫಿಟ್ಟಾಗಿ ಕೂತ್ಕೋಬೇಕು ಅಂತಂದರೆ ಪ್ಲಾಸ್ಟಿಕ್ ಬಾಟಲ್ ಆಗಿರೋದ್ರಿಂದ ಅದು ಆ ಕಡೆ ಈ ಕಡೆ ಶೇಕ್ ಆಗುತ್ತೆ. ಈ ಥರ ಸ್ಪಾಂಜ್ ಅಥವಾ ಬ್ಲೌಸ್ ಪೀಸ್ ಏನಾರು ಹಾಕಿದ್ರೆ ಅದು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದಾದಮೇಲೆ ನಿಮ್ಮ ಹತ್ರ ಬೇಕಾದಷ್ಟು ಬ್ಲೌಸ್ ಪೀಸ್ಗಳಿರುತ್ತೆ, ಆ ಬ್ಲೌಸ್ ಪೀಸ್ಗಳಲ್ಲಿ ಒಂದನ್ನು ಯಾವುದಾದ್ರೂ ನಿಮ್ಮ ಸಾರಿಗೆ ಮ್ಯಾಚ್ ಆಗುವಂತಹ ಬ್ಲೌಸ್ ಪೀಸನ್ನು ಒಂದನ್ನು ಯಾವುದಾದ್ರೂ ತೊಗೊಂಡು ಈ ಥರ ನಾನು ಒಂದೇ ಬ್ಲೌಸ್ ಪೀಸಲ್ಲಿ 2 ಪೀಸ್ ಕಟ್ ಮಾಡಿದ್ದೀನಿ. 2 ಪೀಸ್ ಕಟ್ ಮಾಡಿ 2 ಡಾಲ್ಗಳಿಗೆ ಹಾಕಿದ್ದೀನಿ. ಇದು ಒಂದು ಬ್ಲೌಸ್ ಪೀಸಲ್ಲಿ ಅರ್ಧ ಭಾಗ ಕಟ್ ಮಾಡಿ ಇಲ್ಲಿ ಹಾಕಿದ್ದೀನಿ. ಸೊ ಈ ಥರ ಕಟ್ಕೊಳ್ಬೇಕು. ಸೇಮ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಶಕ್ಕೆ ಹೇಗೆ ಕಟ್ತೀವಲ್ಲ ಆ ಥರನೇ ಇದು ಕೂಡ. ಇದು ಹಿಂಗ ಈ ಥರ ಕಟ್ಕೊಂಡು ಆದಮೇಲೆ ಸೊ ಇವಾಗ ಅಪ್ಪರ್ ಪಾರ್ಟ್ ಮುಗ್ದಿದೆ, ಹ್ಯಾಂಡ್ಸ್ ರೆಡಿ ಆಯಿತು, ಬ್ಲೌಸ್ ರೆಡಿ ಆಗಿದೆ. ಸೊ ಇವಾಗ ಲೋವರ್ ಪಾರ್ಟ್ ಸಾರಿ ಪಾರ್ಟ್ಗೆ ಹೋಗೋಣ. ಸಾರಿ ಪಾರ್ಟ್ಗೆ ನಾನು ಬ್ಲೂ ಕಲರ್ಗೆ ರೆಡ್ ಅಲ್ಲ ಬ್ಲೂಗೆ ರೆಡ್ ಕಲರ್ ಬಾರ್ಡರ್ ಅಂತ ಸಾರಿ ತೊಗೊಂಡಿದ್ದೀನಿ. ಸೊ ನೋಡಿ ಇದು ಅಪ್ಪರ್ ಪಾರ್ಟ್ ಲೋವರ್ ಪಾರ್ಟ್ ಎರಡು ರೆಡಿಯಾಗಿದೆ. ಸೊ ಸಾರಿನ ಇವಾಗ ಪ್ಲೀಟ್ ಮಾಡ್ಕೋತಾ ಹೋಗೋಣ. ಆ್ಯಸ್ ಯೂಶ್ವಲ್ ಈ ಸಾರಿ ಹಾಫ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಮ್ಮ ಹತ್ರ ಯಾವುದಿರುತ್ತೆ ಸಾರಿ, ನಿಮ್ಗೆ ಯಾವುದು ನಿಮ್ಮ ಮನೇಲಿ ಯಾವುದು ಬಾರ್ಡರ್ ಸೀರೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಯಾವುದಾದ್ರೂ ಬಾರ್ಡರ್ ಸೀರೆ ಇರೋದನ್ನು ಕಾಂಟ್ರಾಸ್ಟ್ ಕಲರ್ ಇರೋದನ್ನ ತೊಗೊಂಡ್ರೆ ಎದ್ದು ಕಾಣುತ್ತೆ. ಹಾಗಾಗಿ ಈ ಥರ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಪ್ಲೀಟ್ ಮಾಡ್ಕೋತಾ ಹೋಗೋಣ.
ನಾನು ಸ್ವಲ್ಪ ಸಾಫ್ಟ್ ಆಗಿರುವಂತಹ ಒಂಥರ ಸಿಲ್ಕ್ ಸೆಮಿ ಸಿಲ್ಕ್ ಥರ ಇರುವಂತಹ ಸಾರಿ ತೊಗೊಂಡಿದ್ದೀನಿ. ಈ ಸಾರಿನ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಇದೇನಿಲ್ಲ, ತುಂಬ ಈಸಿ, ಬರೀ ಕಂಪ್ಲೀಟ್ ಸಾರಿನೂ ಪ್ಲೀಟ್ ಮಾಡಿಬಿಡ್ಬೇಕು. ಒಂದು ಮೀಟ್ರ್ ಒಂದೂವರೆ ಮೀಟ್ರ್ ಅಷ್ಟು ಬಿಟ್ಟಿದ್ದೀನಿ ಅಷ್ಟೇ, ಒಂದೂವರೆ ಮೀಟ್ರ್ ಅಷ್ಟು ಬಿಟ್ಬಿಟ್ಟು ಕಂಪ್ಲೀಟ್ ಸಾರಿನೂ ಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಇದನ್ನೆಲ್ಲ ಆದಮೇಲೆ ಇದು ಕ್ಲೀನಾಗಿ ಕಂಪ್ಲೀಟಾಗಿ ಆರ್ಡರಾಗಿ ಬರೋ ಥರ, ಬಾರ್ಡರಲ್ಲೆಲ್ಲ ಆರ್ಡರಾಗಿ ಬರೋ ಥರ ಜೋಡಿಸಿ ಇದಕ್ಕೊಂದು ಇದು ಬಟ್ಟೆ ಕ್ಲಿಪ್ ಹಾಕ್ತಾಯಿದ್ದೀನಿ, ಬಟ್ಟೆ ಒಣಗಾಕೋದು ಕ್ಲಿಪ್. ಸೊ ಸೇಫ್ಟಿ ಪಿನ್ ಕೂಡ ಹಾಕೋಬೋದು ನೀವು. ನಾನು ಬಟ್ಟೆ ಕ್ಲಿಪ್ ಹಾಕ್ತಾಯಿದ್ದೀನಿ, ಕೆಳಗಡೆ ಒಂದು ಹಾಕಿದ್ದೀನಿ, ಮೇಲ್ಗಡೆ ಕೂಡ ಅಷ್ಟೇ, ಎಲ್ಲ ಜೋಡಿಸ್ಕೊಂಡು ಮೇಲೊಂದು ಕ್ಲಿಪ್ ಹಾಕ್ಕೊಂಬಿಡ್ತೀನಿ. ಆವಾಗ ಈಸಿ ಆಗುತ್ತೆ, ಇದು ಜೋಡಿಸಿ ಒಂದು ಕ್ಲಿಪ್ ಹಾಕ್ಕೊಂಡ್ರೆ ಸಾಕು, ಏನಂತ ಕಷ್ಟ ಅಂತ ಏನು ಅನಿಸೋದಿಲ್ಲ, ಈಸಿಯಾಗಿ ನೀವು ಮಾಡ್ಕೋಬೋದು. ಮೇಲೊಂದು ಕೆಳಗೊಂದು ಎರಡು ಕ್ಲಿಪ್ ಹಾಕಿದ್ದೀನಿ ನೋಡ್ಕೊಳ್ಳಿ. ಎರಡು ಕ್ಲಿಪ್ ಹಾಕಿದ್ಮೇಲೆ ನೀವು ಯಾವ್ದಾರ ಒಂದು ದಪ್ಪದಾಗಿರುವಂತಹ ದಾರ ತಗೊಂಡು ಆ ದಾರದಿಂದ ಅರ್ಧ ಭಾಗ ಸೀರೆಯ ಅರ್ಧ ಭಾಗಕ್ಕೆ ಕಟ್ಕೊಳ್ಬೇಕು. ನಾನು ಸೆಂಟರ್ ಕರೆಕ್ಟಾಗಿ ಕಟ್ಟಿದ್ದೀನಿ, ನಮಗೆ ಆಮೇಲೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಕೆಳಗಡೆ ಮೇಲ್ಗಡೆ ನಮ್ಮ ಲೆಂತ್ಗೆ ನೋಡಿಕೊಂಡು, ನಾವು ಯಾವ ಥರ ಡಾಲ್ ಮಾಡಿದ್ದೀವಿ ಆ ಡಾಲ್ಗೆ ಲೆಂತ್ಗೆ ನೋಡೋ ಥರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಇವಾಗ ಆ ಥರ ಕಟ್ಟಿದ್ದೀನಿ. ಕಟ್ಟಿ ಆದಮೇಲೆ ಇವಾಗ ಪಲ್ಲು ಪಾರ್ಟ್, ಇದನ್ನು ಪ್ಲೀಟ್ಸ್ ರೆಡಿ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ, ಚಿಕ್ಕ ಚಿಕ್ಕದಾಗಿ ನಾಲ್ಕು ಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. 1, 2, 3, 4 ನಾಲ್ಕು ಪ್ಲೀಟ್ಗಳನ್ನು ಮಾಡ್ಕೊಂಡಿದ್ದೀನಿ. ಈ ನಾಲ್ಕು ಪ್ಲೀಟ್ಗಳನ್ನು ಮಾಡ್ಕೊಂಡಿದ್ದಕ್ಕೆ ನೀವು ಕ್ಲಿಪ್ ಬೇಕಂದರೂ ಹಾಕೋಬೋದು, ಇಲ್ಲ ಸೇಫ್ಟಿ ಪಿನ್ ಬೇಕಂದರೂ ಹಾಕೋಬೋದು. ಸೇಫ್ಟಿ ಪಿನ್ ಹಾಕ್ತಾ ಇದ್ದೀನಿ, ಇಲ್ಲಿ ಒಂದು ಸೇಫ್ಟಿ ಪಿನ್ ಹಾಕಿದ್ದೀನಿ ಈ ಎಂಡಲ್ಲಿ. ಇನ್ನೊಂದು, ಅದು ನಾವು ಜೋಡಿಸಿರೋದೆಲ್ಲ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಡೆ ಒಂದು ಸೇಫ್ಟಿ ಪಿನ್ ಹಾಕ್ತಿದ್ದೀನಿ. ಸೊ ಇವಾಗ ಸಾರಿ ರೆಡಿಯಾಗಿದೆ. ಈ ಸಾರಿ ರೆಡಿ ಆದಮೇಲೆ ನಾವಿವಾಗ ಈ ಡಾಲ್ಗೆ ಹೇಗೆ ಇದನ್ನು ಉಡಿಸೋದು ನೋಡೋಣ. ಮೇಲ್ಗಡೆ ಇರೋ ಕ್ಲಿಪ್ ತೆಗೆದಿದ್ದೀನಿ, ಮೇಲ್ಗಡೆ ಇರೋ ಕ್ಲಿಪ್ನ ತೆಗೆದು ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು, ನಿಮಗೆ ಎಷ್ಟು ಲೆಂತ್ ಬೇಕಷ್ಟು. ಅಕಸ್ಮಾತ್ಗೆ ಏನಾದರೂ ಉದ್ದ ಆಯಿತು ಅಂತಂದರೆ ಅದನ್ನು ಬಿಚ್ಚಿ ನೀವು ಕೆಳಗೆ ಕಟ್ಬೋದು. ಬೇಕಂದರೆ ಈ ಲೆಂತ್ ನೋಡಿಕೊಂಡು ಕರೆಕ್ಟಾಗಿ ಡಾಲ್ಗೆ ಸರಿ ಹೋಗೋ ಥರ ನೀವು ಈ ಆ ಕಡೆ ಈ ಕಡೆ ಅದೇ ದಾರ ಏನಿರುತ್ತೆ ಸಾರಿಲೇ ಕಟ್ಟಿರ್ತೀವಲ್ಲ ಅದೇ ದಾರ ಇರೋದನ್ನೇ ತಗೊಂಡು ಈ ಥರ ಕಟ್ಕೊಳ್ಬೇಕಾಗತ್ತೆ. ಸೊ ಈ ಥರ ಕಟ್ಟಿ ಆದಮೇಲೆ ನೋಡಿ ಇವಾಗ ಈ ಥರ ಕಾಣಿಸ್ತಾ ಇದೆ. ಇದಾದಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಪಾರ್ಟ್ ಏನು ಮಾಡಿದ್ವಲ್ಲ ಆ ಸ್ಟಾರ್ಟಿಂಗ್ ಪಾರ್ಟ್ ಇರೋದನ್ನು ತಗೊಂಡು ಇಲ್ಲಿ ಹಿಂದೆವರೆಗೂ ತಗೊಂಡು ಹಿಂದಕ್ಕೆ ಒಂದು ಸೇಫ್ಟಿ ಪಿನ್ನಿಂದ ಹಾಕಿ ಅದನ್ನು ಸೆಕ್ಯೂರ್ ಮಾಡ್ಕೊಂಬಿಡಿ. ಹಿಂದೆಗಡೆ ನಾವು ಕಟ್ಟಿದ್ವಲ್ಲ ಎಕ್ಸ್ಟ್ರಾ ಬಟ್ಟೆ ಇದ್ದಿದ್ದನ್ನು ಕಟ್ಟಿದ್ದನ್ನು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಸೆಕ್ಯೂರ್ ಮಾಡಿ ಆದಮೇಲೆ ರೈಟ್ ಪಾರ್ಟ್ ಆಯಿತು, ರೈಟ್ ಸೈಡು. ಲೆಫ್ಟ್ ಸೈಡ್ದು ಏನಿತ್ತು ನೋಡಿ ಇವಾಗ, ಅದು ಇವಾಗ ಸೆರಗು ಮಾಡೋಣ. ಈ ಸೆರಗು ಮಾಡೋಕ್ಕೆ ಇಲ್ಲಿ ಏನು ಪಿನ್ ಹಾಕಿದ್ದೀವಲ್ಲ ಆ ಪಿನ್ ತೆಗೆದ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಆ ಪಿನ್ ತಕ್ಕೊಂಬಿಟ್ಟು ಅದನ್ನು ಕಂಪ್ಲೀಟ್ ರೌಂಡ್ ವ್ರ್ಯಾಪ್ ಮಾಡ್ಕೊಂಬಿಡೋಣ. ಕವರ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಟೈಟಾಗಿ ಹೇಳೋದು, ಅದನ್ನು ನೀಟಾಗಿ ಹಾಕೋಬೇಕು. ನಾವೆಷ್ಟು ಟೈಟಾಗಿ ಹೇಳಿದ್ದೀವೋ ಅಷ್ಟು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನೋಡಿ. ಇವಾಗ ಎಷ್ಟು ನೀಟಾಗಿ ಕಂಪ್ಲೀಟ್ ಸಖತ್ ಸೂಪರಾಗಿ ಕಾಣಿಸ್ತಾ ಇದೆ, ಡಾಲ್ ಅನ್ನೋ ಥರನೇ ಕಾಣಿಸ್ತಾ ಇದೆ. ಸೊ ಅದಾದಮೇಲೆ ನಿಮ್ಮ ಹತ್ರ ಯಾವುದಿರುತ್ತೋ ಡಾಬು ಆ ಡಾಬ್ ಕಟ್ಕೋಬೋದು. ಒಂದು ಚಿಕ್ಕದಾಗಿರುವಂತಹ ಸರ ಕೂಡ ಹಾಕ್ಕೊಳ್ಳಿ. ನಿಮಗೆ ಯಾವ ಥರ ಸರ ಬೇಕು, ಯಾವ ಥರ ಜ್ಯುವೆಲ್ರೀಸ್ ಬೇಕು, ನೀವು ಆ ಥರ ಜ್ಯುವೆಲ್ರೀಸ್ ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ಫೇಸ್ ಮಾಸ್ಕ್ಗಳು ಅಂದರೆ ಈ ಥರ ಮುಖವಾಡಗಳು ರೆಡಿ ಸಿಕ್ಕುತ್ತೆ. ಸ್ಮಾಲ್ ಸೈಜ್ ಸಿಕ್ಕಿದ್ರೆ 120 ರುಪೀಸು. ನಾನು ಬಿಗ್ ಸೈಜ್ ತೊಗೊಂಡಿದ್ದೀನಿ. ಬಿಗ್ ಸೈಜ್ ಮುಖವಾಡ ನಿಮಗೆ ಅಲ್ಲ, ಸ್ಮಾಲ್ ಸೈಜ್ 60 ರುಪೀಸಿಗೆ ಸಿಕ್ಕತ್ತೆ, ಬಿಗ್ ಸೈಜು ನಿಮಗೆ 120 ರುಪೀಸಿಗೆ ಸಿಗುತ್ತೆ. ನಾನು 120 ರುಪೀಸ್ದು ಎರಡು ಮುಖವಾಡ ತೊಗೊಂಡಿದ್ದೀನಿ. ಸೊ ಎರಡು ಮುಖವಾಡ ತೊಗೊಂಡು ವೈಟ್ ಕಲರ್ ಥ್ರೆಡ್ಡಿಂದ ಕಟ್ಟಿದ್ದೀನಿ. ನೀವು ಗೋಲ್ಡ್ ಕಲರ್ ಥ್ರೆಡ್ ಹಾಕಿ ಕಟ್ಟಿ, ನನಗೆ ಆ ಟೈಮಿಗೆ ಸಿಗದೇ ಇದ್ದಿದ್ದರಿಂದ ವೈಟ್ ಕಲರ್ ಥ್ರೆಡ್ ಕಟ್ಟಿದೆ. ಅಲಂಕಾರ ಅಷ್ಟೇ, ನಿಮ್ಗೆ ಎಷ್ಟು ಸರಗಳು ಬೇಕೋ ಅಷ್ಟು ಮಾಡ್ಕೋಬೋದು, ಎಷ್ಟು ಬಳೆಗಳು ಬೇಕೋ ಅಷ್ಟು ಬಳೆಗಳು ಹಾಕ್ಬೋದು. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಬಳೆಗಳು ಹಾಕಿದ್ದೀನಿ, ಸರ ಹಾಕಿದ್ದೀನಿ. ಅದಾದಮೇಲೆ ಎರಡೂ ಕೈಗಳನ್ನು ಸೇರಿಸಿ ಹತ್ರ ಹತ್ರ ಬರೋ ಥರ ಸೇರಿಸಿ ಹೊಲಿತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಫ್ಲವರ್ ಕೂಡ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಫ್ಲವರ್ ಕೂಡ ಹಾಕಿದ್ದೀನಿ. ಸೊ ಇವಾಗ ಡಾಲ್ ಕಂಪ್ಲೀಟ್ ಡಾಲು. ಇವಾಗ ನೋಡಿ ಜಡೆ ಕೂಡ ಹಾಕಿದೆ. ನಿಮ್ಮ ಹತ್ರ ಯಾವ ಥರ ಜಡೆ ಇರುತ್ತೆ ಆ ಥರ ಜಡೆಗಳು ಓಲೆಗಳು ಎಲ್ಲ ಹಾಕ್ಕೋಬೋದು. ಸೊ ನೋಡಿ ಓಲೆ ಹಾಕಿದ್ದೀನಿ, ಸರ ಬಳೆ ಎಲ್ಲ ಹಾಕಿದ್ದೀನಿ. ಮತ್ತು ನಿಮ್ಮ ಮನೆಯಲ್ಲೇ ಇರೋವಂತಹ ದುಪ್ಪಟ್ಟ ಇರುತ್ತೆ, ಬೇಕಾದಷ್ಟು ದುಪ್ಪಟ್ಟಗಳಿರುತ್ತೆ ನಿಮ್ಮ ಮನೆಯಲ್ಲಿ, ಆ ಸಾರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಸ್ವಲ್ಪ ಅಂತ ಅನಿಸುತ್ತಲ್ಲ ಆ ಥರದ್ದು ಯಾವುದಾದ್ರೂ ಒಂದು ದುಪ್ಪಟ್ಟನ್ನು ತೊಗೊಂಡು ಮೇಲೆ ಹೋಲ್ ಕೊಟ್ಟಿದ್ದಾರೆ ಈ ಮುಖವಾಡದಲ್ಲಿ ಹೋಲ್ ಕೊಟ್ಟಿರೋದ್ರಿಂದ ಅದಕ್ಕೊಂದು ಪಿನ್ ಹಾಕಿ ಸೆಕ್ಯೂರ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಇದು ಬಾಟಲಿಂದ ಮಾಡಿರೋ ಡಾಲ್ ಅಂತ ಯಾರಿಗೂ ಗೊತ್ತಾಗಲ್ಲ.
ತುಂಬ ಚೆನ್ನಾಗಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಡೆಕೊರೇಟಿವ್ ಐಟಮ್ ಆಗಿ ವರ್ಕ್ ಆಗುತ್ತೆ. ವೆಲ್ಕಮ್ ಡಾಲ್ಗಳ ಥರ ಕೂಡ ಇರುತ್ತೆ. ನೀವು ಎಲ್ಲ ಹಬ್ಬಗಳಿಗೂ ಇದನ್ನು ಯೂಸ್ ಮಾಡ್ಬೋದು. ಇದು ಬಾಟಲ್ ಯೂಸ್ ಮಾಡ್ಕೊಂಡು ಮಾಡಿರುವಂತಹ ಡಾಲ್ ಅಂತ ಒಂದೇ ಸಲ ನೋಡಿದ ತಕ್ಷಣ ಯಾರೂ ಹೇಳೋಕ್ಕಾಗಲ್ಲ, ಯಾವುದೋ ಒಂದು ರೆಡಿ ಡಾಲ್ ತೊಗೊಂಡು ಬಂದು ಇಟ್ಬಿಟ್ಟಿದ್ದಾರೇನೋ ಅನ್ನೋ ಥರ ನಿಮಗೆ ಕಾಣುತ್ತೆ. ಈ ಥರ ಎರಡು ಡಾಲ್ಗಳನ್ನು ಇಟ್ಕೊಂಡ್ರೆ ದೇವರ ಪಕ್ಕದಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ವೆಲ್ಕಮ್ ಡಾಲ್ ಥರ ಯೂಸ್ ಮಾಡ್ಬೋದು ನೀವು. ನನ್ನ ಈ ಡೆಕೊರೇಟಿವ್ ಐಡಿಯಾ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಕೂಡ ಆಗಿದೆ ಅಂತ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ದರೆ ಒಂದು ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಅಪ್ಡೇಟ್ಸ್ ನಿಮಗೆ ಮೊದಲು ಬರುತ್ತೆ. ಸೊ ಈ ವಿಡಿಯೋನ ಮುಗಿಸುವಂಥ ಟೈಮ್ ಬಂದಿದೆ. ಸ್ಟೇ ಹೆಲ್ದಿ, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್ ಬಾಯ್.